ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬೆಂಗಳೂರಿನಲ್ಲಿ ಇಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಕೆಲವೊಂದಿಷ್ಟು ವಿಚಾರಗಳ ಕುರಿತು ಮಾತನಾಡಿದ್ದಾರೆ. ಮುಖ್ಯವಾಗಿ ನೀರಿನ ದರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ನಡೆಸಲಾಗಿದೆ. ಉಪಮುಖ್ಯಮಂತ್ರಿಗಳು ಹೇಳುವ ಪ್ರಕಾರ ನೀರಾವರಿ ಮಂಡಳಿ ಅಥವಾ ಜಲಮಂಡಳಿ ಲಾಸ್ ಅಲ್ಲಿದೆ. ಅಲ್ಲಿ ಒಂದು ವಿದ್ಯುತ್ ದರವನ್ನು ಕಟ್ಟೋದಕ್ಕೆ, ವಿದ್ಯುತ್ ಬಿಲ್ಲನ್ನು ಕಟ್ಟೋದಕ್ಕೂ ಸಹ ದುಡ್ಡಿಲ್ಲ. ಹಲವಾರು ವರ್ಷಗಳಿಂದ ನೀರಿನ ದರವನ್ನು ಬೆಂಗಳೂರಿನಲ್ಲಿ ಏರಿಕೆ ಮಾಡಿಲ್ಲ. ಹಾಗಾಗಿ ಈ ಬಾರಿ ನೀರಿನ ದರ ಏರಿಕೆ ಮಾಡೇ ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಜನ ಒಳ್ಳೇದ್ ಮಾಡಿದ್ರು ಬೈತಾರೆ, ಕೆಟ್ಟದ್ ಮಾಡಿದ್ರು ಬೈತಾರೆ, ಕಮೆಂಟ್ ಹಾಕ್ತಾರೆ. ಹಾಗಂತ ನಾವು ಕೆಲಸ ಮಾಡೋದನ್ನ ನಿಲ್ಸಕ್ಕಾಗೋದಿಲ್ಲ. ಸಾರ್ವಜನಿಕರು ವಿರೋಧಿಸಿದ್ರು, ವಿರೋಧ ಪಕ್ಷದವರು ವಿರೋಧಿಸಿದ್ರು, ಬೈಕೊಂಡ್ರು ಕೂಡ ನಾವು ನೀರಿನ ದರವನ್ನು ಹೆಚ್ಚಳ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಡಿ ಕೆ ಶಿವರು ಬೇರೆ ಯಾವೆಲ್ಲ ವಿಚಾರಗಳ ಕುರಿತು ಮಾತನಾಡಿದ್ದಾರೆ, ನೀರಿನ ದರ ಯಾವಾಗ ನಿಗದಿಯಾಗುತ್ತೆ, ಎಷ್ಟು ನಿಗದಿಯಾಗುತ್ತೆ ಕೇಳೋಣ. ಕಾವೇರಿ ನೀರಿನ ಕನಸನ್ನು ನನಸು ಮಾಡುವಂತಹ ಯೋಜನೆಗೆ ಚಾಲನೆ ಲಭ್ಯವಾಗಿದೆ. ಜೀವ ಸಂಕುಲದ ಜೀವದಾಯಿನಿ ಜೀವನಾಗಿನಿ ಬಾಗಿಲಿಗೆ ಬರಲಿದೆ ಕಾವೇರಿ ಸಂಪರ್ಕ. 110 ಹಳ್ಳಿಗಳಿಗೆ ಕಾವೇರಿ ಸಂಪರ್ಕ ಅಭಿಯಾನಕ್ಕೆ ಕುಡಿಯೋ ನೀರು ಅಂತರ್ಜಲ ಹೆಚ್ಚಿಸ್ಕೊಳ್ಳೋಕೆ ಮಾಡಿದ್ರೆ ಏನು ತೊಂದರೆ ಇಲ್ಲ, ಈ ನೀರಾವರಿಗೆ ಭಾಳ ಮಿಸ್ಯೂಸ್ ಆಗ್ತದೆ ಅಂತೇಳಿ ನಾನು ಒಂದು ಹೊಸ ಕಾನೂನನ್ನು ತೆಗೆದುಕೊಂಡು ಬಂದ್ಬಿಟ್ಟಿದ್ದೀನಿ. ಏನಂತಂದರೆ ಏನೋ ನೀರು ಬರ್ತದೆ, ಅರ್ಧ ಆ ಕಡೆಗೆ ಅರ್ಧ ಕಿಲೋಮೀಟ್ರು, ಈ ಕಡೆ ಅರ್ಧ ಕಿಲೋಮೀಟ್ರು, ಯಾರಿಗೂ ಬೋರ್ವೆಲ್ ಹಾಕೋಕ್ಕೂ ಕೂಡ ಮತ್ತು ಆ ಪೈಪಲ್ಲಿ ಇದರಲ್ಲಿ ನಾಲೆಯಲ್ಲಿ ನೀರನ್ನು ಓಪನ್ ಇರೋ ಕಡೆ ಟ್ಯಾಪ್ ಮಾಡೋಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ ಅಂತೇಳಿ ಅಸೆಂಬ್ಲಿಯಲ್ಲಿ ಒಂದು ಹೊಸ ಬಿಲ್ನ ಮಂಡನೆ ಮಾಡಿ ಇದನ್ನು ನಾನು ಈಗಾಗಲೇ ಗವರ್ನರ್ ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ. ಈಗಾಗಲೇ ಕಾನೂನು ಜಾರಿಗೆ ಇದೆ. ಏಕೆಂದರೆ ಮುಂದಕ್ಕೆ ಎತ್ತಿ ನೋಡೋಕೆ ಶುರು ಆಗ್ತದೆ, ಅಲ್ಲಿಂದ ನಾವು ತಿಪ್ಪು ನೋಡೋವರೆಗೂ ಕೂಡ ನೀರು ತರಬೇಕು, ಬೇರೆ ಬೇರೆ ಕಡೆ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಎಷ್ಟು ಜನ ಬಿಲ್ ಕಟ್ತಾ ಇದ್ದಾರೆ, ಎಷ್ಟು ಜನ ಬಿಲ್ ಕೊಡ್ತಾ ಇಲ್ಲ, ಅದೆಲ್ಲ ಒಂದು ದೊಡ್ಡ ಪ್ಲಾನ್ ಹಾಕಿ ಜನರಿಗೆ ವಿರೋಧ ಪಾರ್ಟಿಯವ್ರಿಗೂ ಗೊತ್ತಾಗಲಿ, ಅದನ್ನು ಕೂಡ ತಾವೆಲ್ಲ ಕೊಡಬೇಕು ಅಂತೇಳಿ ಜಾಗೃತಿ ಮೂಡಿಸಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಶೀಘ್ರದಲ್ಲಿಯೇ 100,00,000 ಮಹಿಳೆಯರಿಗೆ ಲಕ್ಷಾಧಿಪತಿ ದೀದಿ ಅನ್ನುವಂತಹ ಪ್ರಮಾಣ ಪತ್ರವನ್ನ ವಿತರಿಸಲಿದ್ದಾರೆ ಅಂತ ಕೇಂದ್ರ ಸಚಿವರಾಗಿರುವ ಶಿವರಾಜ್ ಸಿಂಗ್ ಚೌಹಾಣ್ ರವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 2023 ಆಗಸ್ಟ್ 15 ಮುಂಚೆ ಈ ಒಂದು ಯೋಜನೆಯನ್ನ ಘೋಷಣೆ ಮಾಡಲಾಗಿತ್ತು ಅಥವಾ ಅನುಷ್ಠಾನ ಮಾಡಲಾಗಿತ್ತು. ಅಂದ್ರೆ ಈ ಸಣ್ಣ ಪುಟ್ಟ ಉದ್ಯಮಗಳನ್ನ ಆರಂಭಿಸಿ ದೀದಿಗಳು ಅಥವಾ ಹೆಣ್ಣು ಮಕ್ಕಳು ಸ್ವಾವಲಂಬಿ ಆಗಬೇಕು, ಜೊತೆಗೆ ಅವರು ಉದ್ಯಮಗಳನ್ನ ಸೃಷ್ಟಿಸಿ ಉದ್ಯೋಗಗಳನ್ನ ಸೃಷ್ಟಿಸಿ ಸಾಕಷ್ಟು ಜನರಿಗೆ ಸಹಾಯ ಆಗುವ ನಿಟ್ಟಿನಲ್ಲಿ, ಜೊತೆಗೆ ಈ ಭಾರತ ದೇಶದ ಆರ್ಥಿಕತೆಗೆ ಸಹಾಯ ಮಾಡಲಿ ಅನ್ನುವಂತಹ ಉದ್ದೇಶದಿಂದಾಗಿ ಈ ಒಂದು ಯೋಜನೆಯನ್ನು ಆರಂಭ ಮಾಡಲಾಗಿತ್ತು. ಸಾಕಷ್ಟು ಜನ ಮಹಿಳೆಯರು ಇದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರಂತೆ. ಹಾಗಾಗಿ ಅಂಥವರನ್ನ ಗುರುತಿಸಿ ಸುಮಾರು 100,00,000 ಮಹಿಳೆಯರಿಗೆ ಲಕ್ಷಾಧಿಪತಿ ದೀದಿ ಅನ್ನುವಂತಹ ಪ್ರಮಾಣ ಪತ್ರವನ್ನು ಕೊಟ್ಟು ಅವರಿಗೆ ಮತ್ತಷ್ಟು ಹುರಿದುಂಬಿಸ್ತಾರೆ, ಅವ್ರಿಗೆ ಮತ್ತಷ್ಟು ಸಹಾಯವನ್ನ ಮಾಡಲಿದ್ದಾರೆ ಪ್ರಧಾನಿಗಳು ಅನ್ನುವಂತಹ ಮಾತನ್ನ ಶಿವರಾಜ್ ಸಿಂಗ್ ಚೌಹಾಣ್ ರವರು ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಬೇರೆ ಯಾವೆಲ್ಲ ವಿಚಾರವನ್ನ ಮಾತನಾಡಿದ್ದಾರೆ ನೋಡೋಣ. हो चुकी है, प्रधानमंत्री जी ने कुछ 3 करोड़ का कहा था, उस अभियान में हम लगे थे और 100 दिन की जो कार्य योजना थी हमारे विभाग की उसमें हमने तय किया था कि 11,00,000 लखपति दीदी और बनाएंगे. आज मुझे बताते हुए प्रसन्नता है कि 11,00,000 लखपति दीदी बनाने का संकल्प ग्रामीण विकास विभाग ने आजीविका मिशन के तहत पूरा कर लिया है और हमारे प्रधानमंत्री श्रीमान नरेंद्र मोदी जी 25 अगस्त को महाराष्ट्र के जलगांव में लखपति दीदियों को प्रतीकात्मक रूप से वहां प्रमाण पत्र वितरित करेंगे. जलगांव के कार्यक्रम में लगभग 1,00,000 दीदियां सम्मिलित होंगी इसकी संभावना है, लेकिन अलग अलग
क्लस्टर लेवल पर पूरे देश में 30,000 स्थानों पर। ಮೈಸೂರಿನಲ್ಲಿ ಇಂದು ಪರಿಸರ ಪ್ರೇಮಿಗಳು, ವಿದ್ಯಾರ್ಥಿಗಳು, ಪ್ರಗತಿಪರ ಸಮಾಜದ ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ಮೈಸೂರಿನ ಗಾಂಧಿ ವೃತ್ತದ ಬಳಿ ಪ್ರತಿಭಟನೆಯನ್ನ ನಡೆಸ್ತಾರೆ. ಇದಕ್ಕೆ ಕಾರಣ ಪಶ್ಚಿಮ ಘಟ್ಟಗಳು ಹಾಳಾಗ್ತಾ ಇವೆ, ಇದನ್ನ ರಕ್ಷಿಸಿ ಅನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಕೊಂಡು ಈ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಪಶ್ಚಿಮ ಘಟ್ಟಗಳಲ್ಲಿ ಈ ರಸ್ತೆ ನಿರ್ಮಾಣ ಆಗಿರಬಹುದು, ರೈಲ್ವೆ ಮಾರ್ಗದ ನಿರ್ಮಾಣ, ಹಲವು ಕಾಮಗಾರಿಗಳು, ಹೀಗೆ ಬೇರೆ ಬೇರೆ ನೆಪಗಳನ್ನ ಇಟ್ಕೊಂಡು ಬೇರೆ ಬೇರೆ ಕಾರಣಗಳಿಂದಾಗಿ ಪರಿಸರವನ್ನ ಹಾಳು ಮಾಡಲಾಗ್ತಾ ಇದೆ. ಇದನ್ನ ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ನಡೆಸಿ ಸರ್ಕಾರವನ್ನ ಎಚ್ಚರಿಸುವಂತಹ ಪ್ರಯತ್ನ ಪಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಆ ಪ್ರತಿಭಟನಾಕಾರರು ಏನಂತ ಘೋಷಣೆ ಕೂಗ್ತಾ ಇದ್ರು, ಅವರು ಮತ್ತೆ ಯಾವ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ, ಅವ್ರ ಪ್ರಕಾರ ಪಶ್ಚಿಮ ಘಟ್ಟ ಎಷ್ಟು ಮಟ್ಟಿಗೆ ಹಾಳಾಗಿದೆ ನೋಡೋಣ. ನಾವು ಈ ದಿವಸ ಮೈಸೂರಿನ ಪರಿಸರ ಬಳಗದಿಂದ ಈ ಪಶ್ಚಿಮ ಘಟ್ಟ ಉಳಿಸಿ ಅನ್ನುವ ಒಂದು ಆಂದೋಲನದ ಅಂಗವಾಗಿ ನಾವು ಇಲ್ಲಿ ಇವತ್ತು ಧರಣಿಯನ್ನು ಏರ್ಪಾಟು ಮಾಡ್ತಾ ಇದ್ದೀವಿ. ಮತ್ತು ಪರಿಸರ ಇವತ್ತು ಸಂಪೂರ್ಣವಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಎಲ್ಲ ಕಡೆ ನಾಶ ಆಗ್ತಾ ಇದೆ. ಮತ್ತು ಮುಂದೊಂದು ದಿವಸ ಇವೆಲ್ಲವೂ ಕೂಡ ಜನರ ಜೀವನಕ್ಕೆ ತೊಂದರೆ ಆಗ್ತಕ್ಕಂಥದ್ದು. ಹಾಗಾಗಿ ಪಶ್ಚಿಮ ಘಟ್ಟಗಳಲ್ಲಿ ನಾವು ಈ ಸಾರಿ ಮಳೆಯ ಸಂದರ್ಭದಲ್ಲಿ ಕಳೆದ ವರ್ಷ ಎಲ್ಲರೂ ಕೂಡ ಬೆಟ್ಟಗಳೆಲ್ಲ ಸಂಪೂರ್ಣವಾಗಿ ಜಾರಿ ಇರುವಂಥದ್ದು, ಅದರಿಂದ ಊರೂರೇ ಮುಳುಗಡೆ ಆಗಿರುವಂಥದ್ದು, ಜನಗಳ ಜೀವಗಳೆಲ್ಲವೂ ಕೂಡ ಹೋಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಈಗ ಪಶ್ಚಿಮ ಘಟ್ಟದಲ್ಲೂ ಕೂಡ ಅಭಿವೃದ್ಧಿಯ ಹೆಸರಿನಲ್ಲಿ ಅದು ಎಲೆಕ್ಟ್ರಿಸಿಟಿ ಲೈನ್ಗಳಾಗಿರ್ಬೋದು, ರೈಲ್ವೆ ಲೈನ್ಗಳಾಗಿರ್ಬೋದು, ಅಥವಾ ನಮ್ಮ ರಸ್ತೆಗಳನ್ನು ಅಗಲ ಮಾಡುವಂಥದ್ದಾಗಿರ್ಬೋದು, ಅಥವಾ ಅಲ್ಲಿ ಬರುವಂಥ ರೆಸಾರ್ಟ್ಗಳಾಗಿರ್ಬೋದು, ಅವುಗಳಿಂದಾಗಿ ಆ ಬೆಟ್ಟಗಳನ್ನು ಕಡಿದು ಅಲ್ಲಿ ವಾಸಸ್ಥಾನಗಳನ್ನು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ, ಅತಿಕ್ರಮಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಅತಿಕ್ರಮಣ ಮತ್ತು ಅದನ್ನು ಕಾಡಿನ ಪ್ರವೇಶ ಮತ್ತು ಪಶ್ಚಿಮ ಘಟ್ಟದ ಒಂದು ಉಳಿವಿಗೆ ಇದು ತುಂಬ ಆಘಾತಕಾರಿಯಾಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಜೀವರಾಶಿಗಳೆಲ್ಲವೂ ಕೂಡ ಏನಿದೆಯೋ, ಸಂಕುಲ ಏನಿದೆಯೋ, ಅವು ಕೂಡ ಸಂಪೂರ್ಣವಾಗಿ ನಾಶ ಆಗ್ತವೆ.
ಹಾಗೆ ಪ್ರಕೃತಿ ಒಂದು ಸಮತೋಲನ ಅನ್ನೋದು ಬೇಕಾಗ್ತದೆ. ಅಭಿವೃದ್ಧಿನೇ ಹೆಚ್ಚಾಗಬೇಕಾದ ಬೇಕಾಗಿರೋದಿಲ್ಲ. ಅಭಿವೃದ್ಧಿನೂ ಕೂಡ ಆ ಪ್ರಕೃತಿಯ ಒಳಗಡೆನೇ ಯಾವುದೇ ರೀತಿಯಾದ ತೊಂದರೆ ಆಗದೇ ಇರೋ ರೀತಿ ನಮ್ಮ ಜನಗಳಿಗೆ ಅನುಕೂಲವಾಗುವ ರೀತಿಯಲ್ಲೂ ಕೂಡ ಆಗಬೇಕು. ಅದಕ್ಕೆ ಗಾಂಧೀಜಿಯವರು ಹೇಳುವಂಥದ್ದು, ಪ್ರಕೃತಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬಲ್ದು, ಆದರೆ ನಮ್ಮ ಎಲ್ಲ ದುರಾಸೆಗಳನ್ನು ಅಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ನಿಜವಾಗ್ಲೂ ಕೂಡ ಅದು ತುಂಬ ಸತ್ಯವಾದಂಥ ಮಾತು. ಹಾಗಾಗಿ ಪ್ರಕೃತಿಯ ಉಳಿವಿಗಾಗಿ, ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಜನರ ಬೆಂಬಲ ತೀರಾ ಅಗತ್ಯವಾಗಿದೆ. ನಮಸ್ಕಾರ.